सरकेज रोजा, सीधी सईद मास्क, बद्रा फोर्ट, दादा हरीर स्टेपवेल, जामी मास्क, ಲಕ್ನೋದಲ್ಲಿರೋ ರೂಮಿ ದರ್ವಾಜಾ ನೋಡ್ಬೇಕು ನೀವು. ಎಷ್ಟು ಅದ್ಭುತವಾಗಿದ್ದೀರಿ ಅದು ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆ ಅದು. ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಬಹಮೈನೈಡ್ ಟಾಮ್ಸ್ ಅಂತ ಒಂದು ಕಟ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದನ್ನೆಲ್ಲ ಬೀಳಿಸ್ತೀರಾ ನೀವು? ಹೆಂಗೆ ಸಾಧ್ಯ? ಹೆಂಗಿದೆ ನೋಡ್ರಿ ಅದು. ಈ ನೆಲದ ಪಳೆಯ ಉಳಿಕೆಗಳನ್ನು ನಾಶ ಮಾಡಿ ತಮ್ಮ ಗುರುತುಗಳನ್ನು ಸ್ಥಾಪಿಸುವ ಉದ್ದೇಶ ಇತ್ತು. ಆ ಕಾರಣಕ್ಕೆ ಅವರು ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ತಾರೆ. ಆ ಕಾರಣಕ್ಕೆ ಇವರು ಹಿಂದೂಗಳ ಗುರುಹ ಆಗಿದ್ದಂತಹ ಕಟ್ಟಡಗಳನ್ನು ಕೆಡವಿ ಇವರು ತಮ್ಮ ತಮ್ಮ ಕಟ್ಟಡಗಳನ್ನು ಕಟ್ಕೋತಾರೆ, ಅರಮನೆಗಳಿಗೆ ಕಟ್ಕೊಳ್ತಾರೆ ಅನ್ನೋ ವಾದ ಆದರೆ ನಾನು ಹೇಳ್ತಿರೋದು ಹೌದಪ್ಪ, ಎಲ್ಲವನ್ನು ಡೆಮಾಲಿಷ್ ಮಾಡಿ ಇವರು ಬಿಲ್ಟ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಆದರೆ ಬಿಲ್ಟ್ ಮಾಡಬೇಕಾದ್ರೆ ಮತ್ತೆ ಯಾಕೆ ಯಾವುದನ್ನು ಕೆಡವಿರ್ತಾರೋ ಆ ಸಂಸ್ಕೃತಿಯನ್ನು, ಆ ಸಾಂಸ್ಕೃತಿಕ ಕುರುಹುಗಳನ್ನು ಇಟ್ಕೊಂಡೇ ಕಟ್ತಾರೆ ಅಂತ ನಾನು ಹೇಳ್ತಿರೋದು. ಇವರು ಇಸ್ಲಾಮನ್ನ ಹರಳೋರೆ ಅಂದಮೇಲೆ ಬರೀ ಇಸ್ಲಾಮನ್ನೇ ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ರು, ಯಾಕಿದು ಇಂಡೋ ಇಸ್ಲಾಮಿಕ್ಕು? ಹಲೋ ಸ್ನೇಹಿತರೆ, ನಾನು ಇವತ್ತು ಒಂದಿಷ್ಟು ಗೊಂದಲಕ್ಕೆ ಒಂದಿಷ್ಟು ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ಈಗ ಹೊಸದಾಗಿ ಅಜ್ಮೀರ್ ದರ್ಗಾದನ್ನು ಶುರು ಮಾಡ್ಕೊಂಡಿದ್ದಾರೆ, ಅದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು, ಹಿಂದೂ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೀಗೆ ಮುಂದುವರಿತಾ ಹೋಗುತ್ತಿದ್ದು. ಹಾಗಾಗಿ ನಾವು ಸ್ವಲ್ಪ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಬಗ್ಗೆನೇ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಬೇಕು ಅಂತ ಬಂದೆ. ಯಾಕಂದರೆ ಹೀಗೆ ಮುಂದುವರಿತಾ ಹೋದರೆ ಇವರು ಎಲ್ಲೆಲ್ಲಿಗೆ ಯಾವುದ್ಯಾವುದಕ್ಕೆ ಕೈ ಇಡ್ಬೋದು, ಮುಂದೆ ಅದರ ರಿವಾಜ್ಗಳು ಹೇಗಿದೆ, ಹೇಗೆ ಕಟ್ತಾ ಬಂದರು, ಯಾಕೆ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಬಂತು, ಇದು ಸೌಹಾರ್ದತೆಯ ಭಾಗವಾಗಿತ್ತ, ಅವತ್ತು ಸುಮಾರು 700 ವರ್ಷಗಳ ಕಾಲ ಏನು ಮುಸ್ಲಿಂ ಎಂಪೈರು ಈ ನೆಲವನ್ನು ಆಳಿದೆ, ಅವರ ಸೌಹಾರ್ದತೆಯ ಸಂಕೇತವಾಗಿ ವಾಸ್ತುಶಿಲ್ಪ, ಕಣ್ಣಿಗೆ ಕಾಣಿಸುವಂಥ ಶಿಲ್ಪಗಳಲ್ಲೆಲ್ಲ ಭಾವೈಕ್ಯತೆ ಕಾಣಿಸ್ಲಿ ಅಂತ ಅವತ್ತು ಅವ್ರು ಆಲೋಚನೆ ಮಾಡಿದ್ದೆ ತಪ್ಪಾಗೋಯ್ತಾ? ಯಾಕಂದರೆ ಸುಮಾರು 700 ವರ್ಷಗಳ ಕಾಲ ಈ ನೆಲವನ್ನು ಆಳಿದಂತಹ ಮುಸ್ಲಿಂ ರಾಜರುಗಳು ತಂಪಾಡಿಗೆ ತಾವು ಬರೀ ಇಸ್ಲಾಮಿಕ್ ಶೈಲಿಯ ಮಸೀದಿಗಳು, ಅರಮನೆಗಳು, ಕಟ್ಟಡಗಳು, ಮಂದಿರಗಳು, ಅದರ ಜೊತೆಗೆ ಮತಾಂತರ ಅಂತ ಹೇಳ್ತಿದ್ರಲ್ಲ, ಆ ಮತಾಂತರಗಳನ್ನೇ ಮಾಡ್ಕೊಂಡು ಹೋಗಿದ್ರೆ ಏನೋ ಚೆನ್ನಾಗಿರ್ತಿತ್ತ ಅಂತ ಅವ್ರು ಅದನ್ನೇನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಮತಾಂತರ ಬೇಡ, ಸೌಹಾರ್ದತೆ ಭಾವೈಕ್ಯತೆ ಇರಲಿ ಅಂತ. ಹಾಗಾಗಿ ನಾನು ಇವತ್ತು ಕೆಲವೊಂದು ವಿಚಾರಗಳನ್ನು ವಿತ್ ಡಿಸ್ಪ್ಲೇಯಲ್ಲಿ ತೋರಿಸೋಣ ಅಂತಿದ್ದೀನಿ. ಯಾವ್ಯಾವ ರಾಜರುಗಳು ಆಳ್ತಾ ಬಂದರು, ಆ ರಾಜರುಗಳ ಅವಧಿಯಲ್ಲಿ ಏನೆಲ್ಲ ಕಟ್ತಾ ಬಂದರು, ಆ ಎಲ್ಲ ಶೇಪ್ಗಳು ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೀನಿ ನಾನು. ಸ್ನೇಹಿತರೆ, ಮೊಟ್ಟ ಮೊದಲನೇದಿಗೆ ಇಲ್ಲೊಂದು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ, ಅದು ಟಾಂಬ್ ಆಫ್ ಶಾ ರುಕ್ ಇ ಅಲಾಮ್ ಅಂತ. ಇದು 1320-1324 ಅವಧಿಯಲ್ಲಿ ನಿರ್ಮಾಣವಾದಂತಹ ಒಂದು ಧಾರ್ಮಿಕ ಕೇಂದ್ರ. ಅವತ್ತದು ಸ್ವತಂತ್ರ ಪೂರ್ವದ ಕತೆಗಳು ಆಗಿರೋದ್ರಿಂದ ಇದು ಅವತ್ತು ಅಖಂಡ ಭಾರತದ ಒಳಗಡೆ ಇದ್ದಂತಹ ಒಂದು ಧಾರ್ಮಿಕ ಕೇಂದ್ರ. ಅದೀಗ ಮುಲ್ತಾನ್ ಪಾಕಿಸ್ತಾನದಲ್ಲಿದೆ, ನಮ್ಮ ಸೊತ್ತು ಡಿವೈಡ್ ಆದಮೇಲೆ ಆ ಕಡೆ ಇದೆ ಅದು. ನೋಡಿ ಈ ಬಿಲ್ಡಿಂಗ್ನ ನೀವು ಕರೆಕ್ಟಾಗಿ ನೋಡಿ, ನೋಡಿದ ತಕ್ಷಣ ನಿಮಗಿದು ಮಸೀದಿಯ ಶೇಪ್, ಗುಮ್ಮಟದ ಶೇಪ್, ಅದನ್ನು ಆನಿಯನ್ ಅಂತ ಹೇಳ್ತಾರೆ, ಆನಿಯನ್ ಶೇಪ್ನಲ್ಲಿದೆ. ಮೇಲೊಂದು ಕಳಶ ಕಾಣಿಸ್ತಾ ಇದೆ. ಹಾಗೆ ಇನ್ನೊಂದು ನೋಡಿ, ದಿ ಬುಲಾನ್ ದರ್ವಾಜಾ ಅಂತ, ಇದನ್ನು ಅಕ್ಬರ್ ಕಟ್ತಾನೆ. ಇದರದ್ದು ಟಾಪಲ್ಲಿ ನೋಡಿ, ಅಲ್ಲೊಂದು ಕಳಶ ಇದೆ. ಏ ಇದು ಹಿಂದಿದೆ, ಇವನ್ನೆಲ್ಲ ಕಬ್ಜೆ ಮಾಡ್ಕೊಂಡ್ಬಿಟ್ಟಿದ್ದಾನಂತ. ಮೇಲೆ ಒಂದು ಕಳಶವನ್ನು ನೋಡಿ, ಇದು ಹಿಂದೂಗಳದ್ದೇ, ಅಂದರೆ ಬುಡದಲ್ಲಿ ಯಾವುದೋ ಒಂದಿಷ್ಟು ಸ್ಕ್ರಾಚ್ ಮಾಡಿ ತಿದ್ದುಪಡಿ ನೋಡಿ, ಇದು ಹಿಂದೂಗಳದ್ದೇ ಅನ್ನೋದಕ್ಕಿಂತನೂ ಆ ಕಟ್ಟಡ ನೋಡಿ ಎಷ್ಟು ಸುಂದರವಾಗಿದೆ. 99% ಇಸ್ಲಾಮಿಕ್ ಶೈಲಿಯಲ್ಲಿದೆ, 1% ಇಂಡೋ ಶೈಲಿಯಲ್ಲಿ.
ಮಾಡಿದ ನಾನು ನೇರ ಅಕ್ಬರ್ ಕಟ್ಟಿದ್ದಾನೆ. ನೋಡೋಕ್ಕೆ ಚೆನ್ನಾಗಿದೆ ಆ ಕಟ್ಟಡ, ಯಾವುದೋ ಒಂದು ತುದಿ ಕಳಶಕ್ಕೋಸ್ಕರ ಅದನ್ನು ನೀವು ಬೀಳಿಸ್ತೀನಿ ಅಂತ ಹೊರಡ್ತಿರಲ್ಲ, ನಿಮಗೆ ನಾಚಿಕೆ ಮಾನ ಮರದಿ ಅನ್ನೋದು ಇದೆಯಾ? ಇನ್ನು ಡೆಲ್ಲಿ ಸುಲ್ತಾನೇಟ್, ದೆಹಲಿ ಸುಲ್ತಾನರು, ದೆಹಲಿ ಸುಲ್ತಾನರು ಕಟ್ಟಿದಂತಹ ಕಟ್ಟಡನೇ ಈ ಕುತುಬ್ ಮಿನಾರ್. ಕುತುಬುದ್ದೀನ್ ಐಬಾಕ್ ಅಂತ ಕಟ್ಟಿದ್ದಾನೆ ಈ ಕುತುಬ್ ಮಿನಾರನ್ನು. ನೀವು ನೋಡಿ ಆ ಗುಂಬಜ್ ಅನ್ನುವಂತಹ ಒಂದು ಪರಿಕಲ್ಪನೆ ಇಸ್ಲಾಮಿಕ್ಕು. ಗೋಪುರ, ಗೋಪುರನ ಪರಿಕಲ್ಪನೆ ಮತ್ತು ಗೋಪುರನ ವಾಸ್ತುಶಿಲ್ಪ ಅದು ಇಸ್ಲಾಮಿಕ್ ಶೈಲಿ. ಅದು ಅಲ್ಲಿಗೆ ಮೊದಲನೇ ನೋಟದಲ್ಲೇ ಹೋಗಿ ಹೊರಟೋಯ್ತದು. ಆದರೂ ಕೂಡ ಅಲ್ಲಿ ಯಾವುದೋ ಒಂದಿಷ್ಟು ಸ್ಕ್ರಾಚಸ್ ಇದೆ, ಅಲ್ಲಿ ಯಾವುದೋ ಒಂದಿಷ್ಟು ಇಂಡೋ ಶೈಲಿಯ ಡೆವಲಪ್ಮೆಂಟ್ಗಳಿದೆ, ಅದಿದೆ ಇದಿದೆ ಅಂತ ಹೇಳಿಬಿಟ್ಟು ಏನೋ ಸ್ಟೇಟ್ಮೆಂಟ್ಗಳನ್ನು ನೀವು ಕೊಡ್ತಾ ಇದ್ದೀರಾ, ಇಶ್ಯೂಸ್ ರೈಸ್ ಮಾಡ್ತಾ ಇದ್ದೀರಾ. ಮೊನ್ನೆ ಏನೋ ಪುರಾತತ್ವ ಇಲಾಖೆ ಕೂಡ ಒಂದು ಸ್ಟೇಟ್ಮೆಂಟನ್ನ ರಿಲೀಸ್ ಮಾಡಿದೆ, ಏ ಅದೇನು ಧಾರ್ಮಿಕ ಕೇಂದ್ರ ಅಲ್ಲಪ್ಪ, ಅದು ಮತ್ತು ನಾವು ಉತ್ಖನನ ಮಾಡೋದಕ್ಕಾಗಲಿ ಇನ್ನೊಂದು ಮಾಡೋಕ್ಕೆ ಹೋಗಲ್ಲ ಅಂತ. ನೀವು ಒಂದು ಒಂದು ಕಂಬದಂತಿರುವಂಥ ಆ ಮಿನಾರನ್ನು ನೀವು ಉತ್ಖನನ ಮಾಡಿದ್ರೆ ಡಮರು ಕೇಸು. ಆಗಲೇ ಸರ್ಕಾರ ಒಳ್ಳೆ ಇನ್ಕಮ್ ತಗೊಳ್ತಿದೆ, ಈ ಕಡೆಯಿಂದ ದುಡಬೇಕು, ಆ ಕಡೆ ಧಾರ್ಮಿಕ ಭಾವನೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಿಡಿಗೇಡಿಗಳನ್ನ ಬಿಟ್ಟು ಇಡೀ ದೇಶದಲ್ಲಿ ಮನಸ್ಥಿತಿನ ಹಾಳು ಮಾಡಬೇಕು. ಹಾಗೆ ಸ್ನೇಹಿತರೆ, ಈ ಕಟ್ಟಡ ನೋಡಿ, ಒಳಗಡೆ ಒಂದು ಗೋರೆ ಇದೆ, ಮ್ಯೂಸಿಯಮ್ ಆಫ್ ಮಿಶ್ ಡೆಲ್ಲಿದೆ. 1236 ಇದು ಬಿಲ್ಟ್ ಆಗಿರೋದು. ಇದರ ಸುತ್ತಮುತ್ತ ನೋಡಿ ಇಂಡೋ ಇಸ್ಲಾಮಿಕ್ ಶೈಲಿಯ ಕೆತ್ತನೆಗಳಿದೆ, ಆ ಒಂದು ಶೇಪಲ್ಲಿ ಮಾಡಿದ್ದಾರೆ. ಅದೇನು ಅಜ್ಮೀರ್ ದರ್ಗದಲ್ಲಿ ಹಿಂದೂಗಳು ಅದೇನೋ ಕಿಟಕಿಯಲ್ಲಿ ಕೆತ್ತನೆ ಇದೆ ಅಂಥೇಳಿ ಒಟ್ಟಾರೆ ಸ್ವರೂಪವನ್ನು ನಂಬಿಟ್ಟು ಯಾವುದೇ ಕಿಟಕಿಯಲ್ಲಿ ನೋಡೋದ್ರಂತೆ. ಅಣ್ಣ ಕಿಟಕಿಯಲ್ಲ ಅಣ್ಣ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಅನ್ನೋದೇ ಹಾಗೆ. ನಾನು ಅವಾಗಿಂದ ಯಾವುದೊಂದು ಕೋಟೆದ ಕೋಟೆ 99% ಇಸ್ಲಾಂ ಭಾಗ ಇರುತ್ತೆ, 1% ಮಾತ್ರ ಇದಿದೆ ಅಂತ. 20-30% ಇಂಡೋ ಶೈಲಿಯನ್ನು ಅವರು ಡೆವಲಪ್ ಮಾಡಿರ್ತಾರೆ. ಈಗ ಇಂಡ್ಯಾದಲ್ಲಿ ನಾವು ಆಳ್ತಾ ಇದ್ದೀವಿ, ಈ ನೆಲದಲ್ಲಿ ಆಳ್ತಾ ಇದ್ದೀವಿ, ಈ ನೆಲದಲ್ಲಿ ಆಳ್ತಾ ಇರೋದ್ರಿಂದ ಇಲ್ಲಿನ ಒಂಚೂರು ಇನ್ಫ್ಲುಯೆನ್ಸು, ಇಲ್ಲಿನ ಒಂಚೂರು ಕಲ್ಚರ್ಗಳಿರಲಿ ಅಂತ ಮಾಡಿರ್ತಾರೆ. ಅದನ್ನು ಸೌಹಾರ್ದತೆ ಅಂತ ಅದು ಅಂದ್ಕೊಳ್ಳಿ, ಭಾವೈಕ ಅಂತಂದರು ಅಂದ್ಕೊಳ್ಳಿ. ಗಿಯಾತುಲ್ ದಿನ್ ತುಗ್ಲಕ್, ಇದು 1325 ರಚನೆಯಾಗಿದ್ದು. ಅದರದ್ದು ತುದಿಯಲ್ಲಿ ಒಂದು ಗುಮ್ಮಟ ಇದೆ, ಅದರ ತುದಿಯಲ್ಲಿ ಒಂದು ಕಳಶ ಥರ ಇದೆ. ಹೋಗ್ಬಿಡಿ, ಕೈ ಹಾಕ್ಬಿಡಿ, ಅದರದ್ದು ನಮ್ಮದೇ ಅಪ್ಪ ಅಂತ. ಆಮೇಲೆ ಅದಾಯ್ ದಿನ್ಕ ಜೋಂಪ್ರಾ ಅಂತ ಮಾಸ್ಕ್, ಇದು ಮಸೀದಿ. ಅದಾಯ್ ದಿನ್ಕ ಜೋಂಪ್ರಾ ಅಂತೇಳಿ ಇದು ಅಜ್ಮೀರಲ್ಲಿದೆ. ಇದು ಇದು ಯಾವುದು ಅಜ್ಮೀರ್ ವಿವಾದ ಮಾಡ್ತಿದ್ದಾರಲ್ಲ, ಆ ಅಜ್ಮೀರ್ದೆ. 1729 ಬಿಲ್ಟ್ ಆಗಿದ್ದು ಇದು. ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇಲ್ಲೂ ಇಂಡೋ ಶೈಲಿಯಲ್ಲಿದೆ, ಇದು ಹಿಂದೂಗಳ ಪರಿಕಲ್ಪನೆ ಅಂತ. ಹಿಂದೂ ಮುಸ್ಲಿಮನ ಪರಿಕಲ್ಪನೆಗಳು ಇಲ್ದಿದ್ದ ಕಾಲಘಟ್ಟ, ಆ ಕಾಲದಲ್ಲಿ ನಿರ್ಮಾಣ ಆಗಿದ್ದ ಮಸೀದಿ ಟಾಂಬ್ ಆಫ್ ಬಲ್ಬನ್ ಅಂತ. 1782 ಇದು ಡೆಲ್ಲಿಯಲ್ಲಿ ರಚನೆ ಆಗಿರೋದು. ಇದ್ರದ್ದು ಇಮೇಜಸ್ ನೋಡಿ, ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಮಸೀದಿಗಳು, ಕಟ್ಟಡಗಳು, ಅರಮನೆಗಳು ಇವೆಲ್ಲವೂ ಕೂಡ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಅವ್ರು ಕಟ್ತಾ ಇದ್ರು. ಬರೀ ಮಸೀದಿ ಮಾತ್ರ ಅಲ್ಲ, ಅನೇಕ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಅರಮನೆಗಳನ್ನು ಕಟ್ಟಿದ್ದಾರೆ, ಇವೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಅಂಥೇಳಿ. ಅದಕ್ಕೊಂದು ಎಕ್ಸಾಂಪಲ್ ಆಗಿ ಈ ಹೌಸ್ ಕಾಸ್ ಕಾಂಪ್ಲೆಕ್ಸ್ ಇದೆ ನೋಡಿ, ಡೆಲ್ಲಿಯಲ್ಲಿದೆ ಅದು. ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿ ಇದೆ, ಮೇಲೊಂದು ಥರ ಇರುತ್ತೆ ನೋಡಿ. ಆಮೇಲೆ ಲೋಧಿ ಗಾರ್ಡನ್ನು, ಲೋಧಿ ಗಾರ್ಡನ್ ನೀವು ನೋಡಿಬಿಟ್ರೆ ತುಂಬ ಅದ್ಭುತವಾದಂಥ ಪ್ರೇಕ್ಷಣೀಯ ಸ್ಥಳ ಅದು. ಲೋಧಿ ಗಾರ್ಡನ್ಗೆ ಮೋದಿ ಗಾರ್ಡನ್ ಅಲ್ಲ, ನಾಳೆ ಬೆಳಗ್ಗೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ಇದು. ಹಂಗಾಗಿ ಅದನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಹೇಳಿದೆ. ಇದು ಕೂಡ ಹಿಂದೂಗಳದ್ದೇ. ಈ ತುಗಲಕ್ರು ಇದನ್ನು ನಿರ್ಮಾಣ ಮಾಡೋ ಟೈಮಲ್ಲಿ ಅಲ್ಲಿದ್ದಂಥ ದೇವಸ್ಥಾನವನ್ನು ಅಥವಾ ಅರಮನೆಯೋ ಯಾವುದೋ ಕಟ್ಟಡವನ್ನು ಬೀಳಿಸಿ ಲೋಧಿ ಗಾರ್ಡನ್ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೂಡ ಬರ್ದಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ನ ಕೊಡೋಕೆ ಹೋಗಬೇಡಿ. ಅದು ಲೋಧಿ ಗಾರ್ಡನ್ ಅಲ್ಲ, 1327 ಮೋದಿ ಗಾರ್ಡನ್ ಆಗಿತ್ತು. ಮೋದಿ ಗಾರ್ಡನ್ನ ಕೆಡವಿ ಇವರು ಲೋಧಿ ಗಾರ್ಡನ್ ಕಟ್ಟಿದ್ದಾರೆ. ಹಾಗಾಗಿ ಇದು 100% ಮೋದಿ ಇದೆ, ಮೋದಿ ಪುನರ್ಜನ್ಮ ಇದು. ಇದು 8th, 7th, 6th ಅಂತ ಕತೆಗೀತೆ ಹೊಡೆಯೋಕ್ಕೆಲ್ಲ ಹೋಗ್ಬಿಡಿ. ಅದು ಲೋಧಿ ಗಾರ್ಡನ್ನೇ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದಾದಮೇಲೆ ಬರ್ತಾರೆ ಡೆಕ್ಕನ್ ಸುಲ್ತಾನೇಟ್ಸ್, ಡೆಕ್ಕನ್ ಸಾಮ್ರಾಜ್ಯ ಕೇಳಿದ್ರ, ಡೆಕ್ಕನ್ ಸಾಮ್ರಾಜ್ಯ ಅಂತೀವಿ, ಅದು ಡೆಕ್ಕನ್ ಸುಲ್ತಾನೇಟ್ಸ್ ಅಂತ. ಡೆಕ್ಕನ್ ಸುಲ್ತಾನೇಟ್ಸ್ ಮೊಹಮ್ಮದ್ ಗವಾನ್ ಮದ್ರಸಾ ಅಂತ ಒಂದು ಕಟ್ತಾರೆ. ಇದು 1460
ಸ್ನೇಹಿತರೆ ನಾನು ಸ್ನೇಹ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಹೇಳ್ತಾ ಇದ್ದೀನಿ ನಿಮಗೆ. 1200 ಕತೆ ಹೇಳ್ತಾ ಇದ್ದೀನಿ. 1160 ಬಂದಿದ್ದೀನಿ. ಡೆಕ್ಕನ್ ಸುಲ್ತಾನೇಟ್ ಕಟ್ಟಿದಂಥ ಆ ಪಿಕ್ನ ನೀವು ನೋಡಿ, ಮಹಮ್ಮದ್ ಗವಾನ್ ಮದ್ರಸ ಅಂತ ಹೇಳಿದ್ರು. ಅಲ್ಲೊಂದು ಸ್ತಂಭವನ್ನು ನೀವು ನೋಡಿ, ಸ್ತಂಭದ ಮೇಲೊಂದು ಕಳಶ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಗೆ ಇಡೀ ಭಾರತ ಕಾಣಿಸುತ್ತೆ ಅಲ್ಲಿ. ಭಾರತದ ಪರಂಪರೆ, ಸಂಪ್ರದಾಯ, ಸಹಬಾಳ್ವೆ ಎದ್ದು ಕಾಣಿಸುತ್ತೆ. ಇದನ್ನು ನೀವು ಇಡೀ ಕಂಬದ 90% ಬಿಟ್ಟು ಆ ತುದಿನ ನೋಡಿಬಿಟ್ಟು ನಮ್ಮದೇ ಕೆಡವಿ ಕೆಡವಿ ಕೆಡವಿ. ಆಮೇಲೆ ಜಾಮಾ ಮಾಸ್ಕ್ ಗುಲ್ಬರ್ಗ 1367 1367 ಗುಲ್ಬರ್ಗದಲ್ಲಿ ಜಾಮಾ ಮಾಸ್ಕ್ ಅಂತ ಕಟ್ತಾರೆ ಡೆಕ್ಕನ್ ಸುಲ್ತಾನೇಟ್ಸ್. 1980 ತೆಗೆದಂತಹ ಪಿಕ್ಚರ್ನ ನೀವು ನೋಡ್ತಾ ಇದ್ದೀರಾ. 1980 ತೆಗೆದಿರೋದು. ಈಗ ಬಹುಶಃ ಗುಲ್ಬರ್ಗದಲ್ಲಿ ವಿವಾದ ಮಾಡ್ತಿರೋದು ಇದೇ ಮಸೀದಿನ. ಇಲ್ಲಿ ಏನೋ ಮಂದಿರ ಇತ್ತು, ಕೆಡವಿ ಮಾಡಿದಾರಂತ. ಡೆಕ್ಕನ್ ಸುಲ್ತಾನೇಟ್ಸ್ ಕಟ್ಟಿದಂಥ ಮಸೀದಿ ಅದು. ನಮ್ಮ ಕರ್ನಾಟಕದ ಗುಲ್ಬರ್ಗದ ಬದಲಿ ಡೆಕ್ಕನ್ ಸುಲ್ತಾನೇಟ್ಸ್ ಅವರ ದೊಡ್ಡ ಆಧಿಪತ್ಯ ಇತ್ತು. ಹಾಗಾಗಿ ಗುಲ್ಬರ್ಗದಲ್ಲಿ ಹಲವಾರು ಐತಿಹಾಸಿಕ ಕುರುಹುಗಳನ್ನು ಅವರು ಕಟ್ತಾ ಹೋಗ್ತಾರೆ ಅವರು. ಅದರಲ್ಲಿ ಒಂದು ತಾಜುದ್ದೀನ್ ಫೈರೋಜ್ ಶಾ, ಇದು ಡಬಲ್ ಟಾಂಬ್ ಇದೆ, ಎರಡು ಗುಮ್ಮಟ ಇದೆ, ಕಂಪ್ಲೀಟ್ ಶೈಲಿ. ಆ ಒಂದು ಗೋಲಾಕಾರದ ಕೆಳಗಡೆ ಕಂಪ್ಲೀಟ್ ಇಂಡೋ ಶೈಲಿಯಲ್ಲಿದೆ. ಅದು ನೋಡಿದ ತಕ್ಷಣ ಒಂದು ಹಿಂದೂಗಳ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿಯ ರೂಪಕಗಳು ಕಾಣಿಸ್ತವಲ್ಲಿ. ಅದಾದಮೇಲೆ ಬೀದರ್ನಲ್ಲಿ ಇದೆ ಡೆಕ್ಕನ್ ಸುಲ್ತಾನೇಟ್. ನಮ್ಗೆ ಹೇಳಿದೆ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ, ಈಗ ನಾವೇನು ಕರ್ನಾಟಕ ಮಾಡ್ಕೊಂಡಿದ್ದೀವಿ, ಆ ಬದಿಯಲ್ಲಿ ಡೆಕ್ಕನ್ ಸುಲ್ತಾನೇಟ್ಸ್ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾರೆ. ಬಹಮೈನೈಟ್ ಟಾಮ್ಸ್ ಅಂತ ಒಂದು ಕಟ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಇದು ಇಂಡೋ ಇಸ್ಲಾಮಿಕ್ ಶೈಲಿದೆ. ಇದನ್ನೆಲ್ಲ ಬೀಳಿಸ್ತೀರ ನೀವು, ಹೆಂಗೆ ಸಾಧ್ಯ, ಹೆಂಗಿದೆ ನೋಡ್ರಿ ಅದು, ಅದನ್ನು ಕಟ್ಟೋಕ್ಕೆ ಸಾಧ್ಯನಾ? ಈ 40% ಗೌರ್ಮೆಂಟು ಇಂಥದ್ದೊಂದು ಕಟ್ಟೋಕ್ಕೇನಾದ್ರು ಬಿಟ್ಟರೆ ಏನನ್ನೋದು 10 ವರ್ಷವೂ ಬಾಳಿಕೆ ಬರೋಲ್ಲ ನೋಡ್ರಿ. 6-7 ಶತಮಾನಗಳಾದರೂ ಕೂಡ ಅದು ಎಷ್ಟು ಅದ್ಭುತವಾಗಿ ನಿಂತಿದೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದನ್ನು ಬಿಡಿಸ್ತೀರಿ, ಕೆಡವಿ ಕೆಡವಿ ಕೆಡವಿ, 40% ಕಮಿಷನ್ ತಗೊಂಡು ಇನ್ನೊಂದೇನಾದರೂ ಕಟ್ಟಿ, ಅಲ್ಲಿ ನಿಮ್ಮ ಸ್ಮಾರಕಗಳನ್ನು ಕಟ್ಟಿ, ನಿಮ್ಮ ಸಮಾಧಿಗಳನ್ನು ಕಟ್ಕೊಳ್ಳಿ. ಗೋಲ್ ಗುಂಬಾಜ್ ನೋಡಿ, ಈ ಇದನ್ನು ಬಿಜಾಪುರ ಸುಲ್ತಾನೇಟ್ ಕಟ್ತಾರೆ. ಇದು ಬಿಜಾಪುರ ಗೋಲ್ ಗುಂಬಾಜ್, ಬಿಳ್ಬೈದ ಬಿಜಾಪುರ ಸುಲ್ತಾನೇಟ್ ಅಂತ. ಅಂದರೆ ಡೆಕ್ಕನ್ ಸ್ಟೈಲ್, ಅಂದರೆ ಡೆಕ್ಕನ್ ಸುಲ್ತಾನೇಟ್ಸ್. ನಾನು ನಿಮ್ಗೇನು ಹೇಳಿದೆ, ಪ್ರಪಂಚದ 2ನೇ ಅತಿದೊಡ್ಡ ಮಾಡರ್ನ್ ಡೋಮ್ ಅಂತ ಇದನ್ನು ಕರೀತಾರೆ ಗೋಲ್ ಗುಂಬಾಜ್ನ. ಪ್ರಪಂಚದ 2ನೇ ಅತಿದೊಡ್ಡ ಡೋಮ್ ಅದು. ಇದರ 4 ಕಂಬಗಳು ಮತ್ತು ಮಧ್ಯದಲ್ಲಿ ಒಂದು ಡೋಮ್ ಇದೆ. ಆ ಡೋಮ್ ಮೇಲೆ ಕಳಶ ಥರ ಮಾಡಿದರೆ ಇದು ಈ ಸಂಸ್ಕೃತಿಯ ರೂಪಕವಾಗಿ. ಇಲ್ಲ, ಕಳಶ ಬುಡದಿಂದನೇ ಬಂದಿದೆ, ಇವರು ಮುಚ್ಚಿಬಿಟ್ಟಿದ್ದಾರೆ ಕಲ್ಲಲ್ಲಿ ಅಂಥೇಳಿ ಅದನ್ನೇನು ಕೇಳಿರ್ತೀರಾ, ಕೆಡೋಗಿ 40% ಕಮಿಷನಲ್ಲಿ ನಿಮ್ಮ ಸಮಾಧಿಗಳನ್ನು ಕಟ್ಕೊಳ್ಳಿ. ಆಮೇಲೆ ಚಾರ್ಮಿನಾರ್ ಅಟ್ ದ ಓಲ್ಡ್ ಸಿಟಿ ಇನ್ ಹೈದರಾಬಾದ್. ಚಾರ್ಮಿನಾರ್ ಕೇಳಿದ್ದೀರಲ್ವಾ, ಚಾರ್ಮಿನಾರ್ ಏನಾದ್ರು ಕೇಳಿದ್ದೀರಾ ಹೆಸರು? ಭಾರತ ಅಂದ ತಕ್ಷಣ ಒಂದಿಷ್ಟು ಪ್ರವಾಸಿಗರು ನುಗ್ಗಿ ಬರ್ತಾರೆ ವಿದೇಶದಿಂದ. ಅಂದರೆ ಇಂತಹದೇ ಕೆಲವೊಂದು ಕುರುಹುಗಳನ್ನು ನೋಡೋದಕ್ಕೋಸ್ಕರ ಚಾರ್ಮಿನಾರ್ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ಅದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಅಲ್ಲೊಂದು ಕಳಶ ಇದೆ. ಅಲ್ಲಿ ಈ ದೇಶದ ಈ ಬಹುಸಂಖ್ಯಾತ ಹಿಂದೂ ಸಂಸ್ಕೃತಿಯ ಪರಂಪರೆಗೆ ಒಂದು ಸಾಂಸ್ಕೃತಿಕ ರೂಪಕ ಕೂಡ ಅಲ್ಲಿ ಕಾಣಿಸುತ್ತೆ ನಿಮಗೆ. ಇದು ಹಿಂದೆಗಳದೇ ಚಾರ್ಮಿನಾರ್ ಕೂಡ ನಮ್ಮದು ಏನು ಕೆಡವಿ ಕಟ್ಟಿದ್ದಾರೆ ಅಂಥೇಳಿ ಅದನ್ನು ಕೆಡವಿಬಿಟ್ಟು 40% ಕಮಿಷನ್ಗೆ ನೀವು ನಿಮ್ಮ ಸಮಾಧಿಗಳನ್ನು ಇಲ್ಲ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ಕೊಳ್ಳಿ. ಮೆಕ್ಕಾ ಮಸೀದ್ ಹೈದರಾಬಾದನ್ನು ನೀವು ಆ ಗೋಪುರ ತುದಿಯಲ್ಲಿ ಅದ್ಭುತವಾಗಿ ಅತ್ಯಂತ ಪ್ರಖರವಾಗಿ ಆ ಒಂದು ಕಳಶ ಥರ ಕಾಣಿಸುತ್ತೆ. ಇದನ್ನು ನೀವು ಮುಂದಿನ ದಿನಗಳಲ್ಲಿ ಹೆಂಗೆ ಅನಲೈಸ್ ಮಾಡ್ಬೋದು ಅಂದರೆ ಮೆಕ್ಕಾ ಮಸೀದ್ ಕೂಡ ನಮ್ಮದೇ, ಅದಕ್ಕೆ ಮೆಕ್ಕಾ ಮಸೀದ್ ಅಂತ ಭಕ್ತರು ಕೆಲವರು ವಾದ ಮಾಡ್ತಾರೆ. ನಾಳೆ ಸಂಘಟನೆಗಳು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಹಿಂದೂ ಮಂದಿರ ಇತ್ತು, ಅದನ್ನು ಕೆಡವಿ ಮಸೀದಿನ ಅವರು ಕಟ್ಟಿದ್ದಲ್ಲ ಮೆಕ್ಕದಿಂದ ತಂದಿಟ್ಟಿದ್ದು ಅಂತ ಮಾತಾಡಿ. ಹಂಗೆ ಮಾತಾಡ್ಬೋದು ನೀವು. ಒಂದು ಕೆಲಸ ಮಾಡಿ, ಇಲ್ಲೂ ಕೂಡ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಇದೆ, ಒಂದು ಕೆಲಸ ಮಾಡಿ ಅದನ್ನು ಕೆಡವಿ, 40% ಕಮಿಷನ್ ಲೆಕ್ಕದಲ್ಲಿ ನಿಮ್ಮ ಸಮಾಧಿಗಳನ್ನು ಸ್ಮಾರಕಗಳನ್ನು ಕಟ್ಕೊಳ್ಳಿ. ಅದೇ ಥರ ಚಾರ್ ಕಮಾನ್ ಅಂತ ಒಂದು ಹೈದರಾಬಾದಲ್ಲಿದೆ,
ಆಮೇಲೆ ಹಯಾತ್ ಬಕ್ಷಿ ಮಾಸ್ಕ್ ಅಂತ ಹೈದರಾಬಾದಲ್ಲಿದೆ, ಇದರ ಇಲ್ಲೂ ಕೂಡ ನಿಮಗೆ ಕಳಶ ಶೇಪ್ ಇದೆ. ಆಮೇಲೆ ಇಂಡೋ ಇಲ್ಲಿನ ಸಂಸ್ಕೃತಿಯ ಪರಂಪರೆ ಮತ್ತು ರೂಪಕಗಳು ಅಲ್ಲಿ ಕಾಣಿಸ್ತವೆ. ಅದಾದ ಮೇಲೆ ಖೈರತಾಬಾದ್ ಮಾಸ್ಕ್ ಅಂತ ನೋಡಿ, ಆ ಮಾಸ್ಕ್ ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದು ಕೂಡ ದೇವಸ್ಥಾನವನ್ನು ಕೇಳಿದ್ವಿ ಕಟ್ಟಿದ್ದಾರೆ ಅಂತ ನಾಳೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಛೋಟಾ ಸೋನಾ ಮಾಸ್ಕ್ ಅಂತ ಬರುತ್ತೆ, ಬೆಂಗಾಲ್ ಸುಲ್ತಾನೇಟ್ಗೆ ತರ್ತಾರೆ ಇದನ್ನು. ಇದು 1500 ಇಸ್ವಿಯಲ್ಲಿ ಬಿಲ್ಡ್ ಆಗುತ್ತೆ. ಇಲ್ಲಿ ಮೇಲೆ ಮೇಲೆ ಗೋಲ ಗುಮ್ಮಟ ಗಿಮ್ಮಟ ನೋಡಿದ ತಕ್ಷಣ ಇದು ಮಾಸ್ಕ್ ಥರನೂ ಕಾಣಿಸುತ್ತೆ. ಆಮೇಲೆ ಹಂಪಿ ಕಡೆ ಇರುತ್ತಲ್ಲ ಆ ಥರ ಮಸೀದಿಗಳ ಥರನೂ ಇದು ಮಂದಿರ ಥರನೂ ಕಾಣಿಸುತ್ತೆ. ಅದು ಮಂದಿರ ಶೇಪಲ್ಲೇ ಇದೆ, ಮೇಲೆ ಡೂಮನ ತಂದು ಇಟ್ಟಿದ್ದಾರೆ, ತಲೆಗೆ ಟೋಪಿ ಹಾಕ್ದಂಗೆ ಇಟ್ಟಿದ್ದಾರೆ. ಇದು ಕೂಡ ಹಿಂದೂಗಳ ದೇವಸ್ಥಾನ, ಇದನ್ನು ಕೆಡಿವಿ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡು 40% ಕಮಿಷನ್ಗೆ ನಿಮ್ಮ ಸಮಾಧಿಗಳನ್ನು ಕಟ್ಕೊಳ್ಳಿ. ಅದು ಮಾತ್ರ ಕಟ್ಟಕ್ಕೆ ಸಾಧ್ಯ 40% ಕಮಿಷನ್ನಲ್ಲಿ ತಗೊಂಡ್ರೆ, ಅದು ಮಾತ್ರ ಗಟ್ಟಿ ನಿಲ್ಲಕ್ಕೆ ಸಾಧ್ಯ. ಮತ್ತು ಯಾವ ದೊಡ್ಡ ಕಟ್ಟಡಗಳ ನಿರ್ಮಾಣ ಆಗಲ್ಲ, ಇಂಥದ್ದಂತೂ ಸಾಧ್ಯವೇ ಇಲ್ಲ. ಆಮೇಲೆ ಇದೇ ಬೆಂಗಾಲ್ ಸುಲ್ತಾನೇಟ್ ನಿಮಗೆ ಅದಿನಾ ಮಾಸ್ಕ್ ಅಂತ ಒಂದು ಕಟ್ತಾರೆ, ಇದರ ಒಳಗಡೆ ಎಲ್ಲ ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿನೇ ಇದೆ. ಆಮೇಲೆ ಇದು ಶತಗುಂಬದ್ ಅಂತ, ಈ ಫೋಟೋ ನೋಡಿ, ಇದು ಇಲ್ಲಿಲ್ಲ. ಅಖಂಡ ಭಾರತ ಪರಿಕಲ್ಪ ಸ್ವತಂತ್ರ ಆದ ತಕ್ಷಣ ನಾವು ಓಡಿದ ನುಚ್ಚು 100 ಅಲ್ವಾ, 1971 ಇಸ್ವಿಯಲ್ಲಿ ನಾವು ಬಾಂಗ್ಲಾದೇಶನ್ನು ಕಳಿಸ್ಕೊಂಡ್ಬಿಟ್ವಿ, 1947 ಪಾಕಿಸ್ತಾನನು ಕಳಿಸ್ಕೊಂಡ್ವಿ. ಎಲ್ಲ ಸೇರ್ಕೊಂಡಿದ್ರೆ ಏನಾಗ್ತಿದ್ವೋ ಗೊತ್ತಿಲ್ಲ ನಮಗೆ. ಬಾಂಗ್ಲಾದೇಶ ಹೋಯಿತು, ಬಾಂಗ್ಲಾದೇಶದ ಜೊತೆ ಜೊತೆಗೆ ಶತಗುಂಬಸ್ ಕೂಡ ಹೋಯಿತು. ಶತಗುಂಬಸ್ ಇಂಥ ಅದ್ಭುತ ರೀ, ಅಖಂಡ ಭಾರತದ ಪರಿಕಲ್ಪನೆ ಒಳಗಡೆ ಇದ್ದು ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಶತಗುಂಬಸ್ ಶತಗುಂಬಸ್ ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ನಾಳೆ ಬಾಂಗ್ಲಾದೇಶದಲ್ಲಿ ಯಾರೋ ಹೋಗ್ಬಿಟ್ಟು ಹೋಗಿ ನೀವು ಇದರಲ್ಲ ಪ್ರಮದ್ ಮುತ್ತಲಿಕ್ಕೆ ಅಲ್ಲ, ಬಾಂಗ್ಲಾದೇಶಕ್ಕೆ ಕೂಡ ಇದೇ ಹಿಂದೂ ದೇವಸ್ಥಾನನೇ ಇದನ್ನು ಕೆಡವಿ ನೀವು ಶತಗುಂಬಸ್ ಕಟ್ಟಿದ್ದೀರಿ ಅಂತ ಗಲಾಟೆ ಮಾಡಿ ಶೇಖ್ ಹಸೀನಾ ಅದೇನೋ ನೋಡ್ಕೋತಾಳೆ ನಡ್ಕೋತಾಳೆ. ಆಮೇಲೆ ಶತಗುಂಬಸ್ ಮಾಸ್ಕಿನ ನೀವು ಇಂಟೀರಿಯರ್ ನೋಡಿ, ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ, ಅಷ್ಟು ಅದ್ಭುತವಾಗಿದೆ ಅದು. ಅದಾದಮೇಲೆ ನಿಮಗೆ 15th century ಅಂದರೆ 1500 ದರಸ್ಬರಿ ಮಾಸ್ಕ್ ಅಂತ ಕಟ್ತಾರೆ, ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿ. ನೋಡಿದ ತಕ್ಷಣ ದೇವಸ್ಥಾನ ಅನಿಸ್ಬಿಡುತ್ತೆ, ಮಸೀದಿ ಅನಿಸ್ಬಿಡುತ್ತೆ, ಇದೂ ಹಂಗೆ ಮಾಡಿದ್ರು ಅಂತ ಹೇಳ್ಕೊಳ್ಳಿ. ಇದೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿ ಕಂಡ್ರಯ್ಯ. ಅದಾದಮೇಲೆ ನಿಮಗೆ ಗೌಡಾ ಅಂತ ಹೇಳಿಬಿಟ್ಟು ಖಾನಿಯಾ ದಿಗೆ ಮಾಸ್ಕ್ ಅಂತ, ಆಮೇಲೆ ಪತ್ರಾಳಿ ಮಾಸ್ಕು, ಆಮೇಲೆ ಫೈರೋಜ್ ಮಿನಾರ್ ನೋಡಿ, ಫೈರೋಜ್ ಮಿನಾರ್ ಕುತುಬ್ ಮಿನಾರ್ ಇನ್ನು ಮರಿ ಇದ್ದಂಗಿದೆ, ಫಿರೋಜ್ ಮಿನಾರ್ ಕುತುಬ್ ಮಿನಾರ್ ಮರಿ ಹಾಕ್ದಂಗಿದೆ. ಒಂದು ಗುಂಬಸ್ ಥರ ಇದೆ, ಅದ್ರ ಒಳಗಡೆ ಒಂದೊಂದು ಡೋರ್ 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 ಥರ ಮಾಡಿದ್ದಾರೆ. ನೋಡಿದ ತಕ್ಷಣ ನನಗೆ ಅಲ್ಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕಾಣಿಸ್ತಾರೆ. ಇದು ಬೆಂಗಾಲ್ ಸುಲ್ತಾನೇಟ್, ಬೆಂಗಾಲ್ಸ್. ಈಗ ನಾನು ಈಗ ನಿಮಗೆ ಕಳೆದ 5 ನಿಮಿಷದಲ್ಲಿ ಒಂದು 4-5 ಎಕ್ಸಾಂಪಲ್ ಕೊಡ್ತಿದ್ದೀನಿ. ಬೆಂಗಾಲ್ ಸುಲ್ತಾನೇಟ್ ಅಂದರೆ ಬಾಂಗ್ಲಾದೇಶ ಬದಿ, ಏನು ಬಾಂಗ್ಲಾ ಆಗಿ ಸ್ಪ್ಲಿಟ್ ಆಗಿ ಹೋಯಿತು ದೇಶ, ಆ ಬದಿಯನ್ನು ಹಲವಾರು ದಶಕಗಳ ಕಾಲ ಬೆಂಗಾಲ್ ಸುಲ್ತಾನೇಟ್ ಆಳ್ತಾರೆ. ಅಂದರೆ ಮುಸಲ್ಮಾನರೇ ಆಳಿರೋದು ಬೆಂಗಾಲ್. ಈಗೇನು ಪಶ್ಚಿಮ ಬಂಗಾಳ ಅವು ಬಂಗಾಳ ನಮ್ಗೆ ಸ್ವಲ್ಪ ಸೇರ್ಕೊಂಡಿದೆ, ಆ ಕಡೆ ಹೋದರೆ ಬಾಂಗ್ಲಾದೇಶ. ಇದೆಲ್ಲ ಆಳಿದ್ದವರು ಆ ಬದಿಯನ್ನು ಆಡ್ತಾಯಿದ್ರು. ಒಬ್ಬೊಬ್ಬರು ಅಂತಾರೆ ವಿಜಯನಗರ ಸಾಮ್ರಾಜ್ಯ ಒಂದು ಕಡೆ, ಆ ಸುಲ್ತಾನರು ಒಂದು ಕಡೆ, ಈ ಸುಲ್ತಾನರು ಒಂದು ಕಡೆ, ಹೀಗೆಲ್ಲ ಇತ್ತು. ಅಂದರೆ ಕಾಲಕಾಲಕ್ಕೆ ಒಂದೊಂದು ಸಾಮ್ರಾಜ್ಯ ನಾಶ ಆಗ್ತಿದ್ದ ಹಾಗೆ ಒಬ್ಬೊಬ್ಬರು ಈ ಜಗತ್ತಿನ ಈ ಭಾರತ ಈ ನೆಲವನ್ನು ಆಳ್ತಾ ಬರ್ತಾರೆ. ಅದೇ ಥರ ಒಂದು ಬದಿ ಬೆಂಗಾಲ್ ಸುಲ್ತಾನೇಟ್ ಇತ್ತು, ಆ ಕಡೆ ಎಲ್ಲ ಅವ್ರು ಬಿಲ್ಡ್ ಮಾಡಿದ್ದಲ್ಲ, ಇವತ್ತು ಬಾಂಗ್ಲಾದೇಶಕ್ಕೆ ಸೇರ್ಕೊಂಡಿದೆ. ಇವೆಲ್ಲದೂ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲೇ ಇದೆ. ಅವತ್ತು ಎಲ್ಲದೂ ಒಂದೇ ಅಲ್ಲ, ಇವತ್ತು ಬಾಂಗ್ಲಾದೇಶದಲ್ಲಿ ಇರೋರು ಯಾರು, ಎಲ್ಲ ಈ ದೇಶದ 1970 ಒಳಗಡೆ ಎಲ್ಲ ಇರ್ತಾರೆ ನಮಗೆ ಅಲ್ವಾ, ನಮ್ಮ ಸರೌಂಡ್ ಅಲ್ಲೇ ಇದ್ದವರಲ್ವ ಇವರೆಲ್ಲ. ಆಮೇಲೆ ನಿಮಗೆ ನೇರವಾಗಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಗುಜರಾತ್ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕೇವಾಡ ಮಾಸ್ಕ್ ಅಂತಿದೆ ಗುಜರಾತ್ನಲ್ಲಿ, ಚಂಪನರ್ ಕಂಪ್ಲೀಟ್. ನೋಡಿದ ತಕ್ಷಣ ನಿಮಗೆ ಆ ಗುಂಬಜನ್ನ ಹೊರತುಪಡಿಸಿ ನೋಡಿದ ತಕ್ಷಣ ಆ ಡೋರು ಆ ಶೇಪು ಇವೆಲ್ಲ ನೋಡಿದ್ರೆ ಅದು ಇಸ್ಲಾಮಿಕ್ ಶೈಲಿ, ಗುಂಬಜ್ ಇಸ್ಲಾಮಿಕ್ ಶೈಲಿ. ಮತ್ತು ಆ ತಳಮಟ್ಟದಲ್ಲಿ ಅದನ್ನು ರೂಪಿಸಿದ್ದು ನೋಡಿದ್ರೆ ಅದು ಇಂಡೋ ಶೈಲಿಯಲ್ಲಿದೆ, ದೇವಸ್ಥಾನದ ರೂಪಕದಲ್ಲಿದೆ. ಇದನ್ನು ನಾಳೆ ನೀವು ಕೇವಾಡ ಮಸೀದಿ ಕೂಡ ಮಂದಿರ ಆಗಿತ್ತು ಅಂದ್ಬಿಡಿ, ಅನ್ನಿ ನೋಡೋಣ ಆಮೇಲೆ. ಆಮೇಲೆ ಜಾಮಾ ಮಾಸ್ಕ್ ಅಹಮದಾಬಾದ್, ತೀನ್ ದರ್ವಾಜ್ ಅಂದರೆ 3 ಗೇಟ್, 3 ಗೇಟ್ ಇದೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಮೇಲಿನ ಶೇಪ್ಗಳು ಏನಿದೆ ಕಂಪ್ಲೀಟ್ ಇಂಡೋ ಶೈಲಿಯಲ್ಲಿದೆ, ಕೆಳಗಿನ 3 ಗೇಟಿನ ಶೇಪ್ಗಳು ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದಕ್ಕೆ ನೀವು ಯಾವುದಾದ್ರೂ ವಿವಾದ ಮಾಡೋಕ್ಕೆ ಸಾಧ್ಯ ಇದೆಯಾ ಸ್ಟ್ರೈಟ್. ಆಮೇಲೆ ಸರ್ಕೇಸ್ ರೋಜಾ, ಸಿದಿ ಸಯ್ಯದ್ ಮಾಸ್ಕ್, ಭದ್ರಾ ಫೋರ್ಟ್, ದಾದಾ ಹರೀರ್ ಸ್ಟೆಪ್ ವೆಲ್, ಜಾಮಿ ಮಾಸ್ಕ್. ಆಮೇಲೆ ಕಾಶ್ಮೀರಕ್ಕೆ ಹೋದರೆ ಆಲಿ ಮಸ್ಜಿದ್,
ಶ್ರೀನಗರದಲ್ಲಿದೆ, ಕಂಪ್ಲೀಟ್ ಇಂಡೋ ಇಸ್ಲಾಮ್. ಆಲೆ ಆಲೆ ಮಸೀದ್ ನೋಡಿಬಿಟ್ರೆ ದೇವಸ್ಥಾನನೇ ನಿಮಗೆ, ಏ ದೇವಸ್ಥಾನ ಥರನೇ ಇದೆ ಅಂತ. ಮೇಲೆಲ್ಲ ಮಾಸ್ಕಿನ ಗುಮ್ಮಟ ಗುಂಬಜ್ ಗಿಂಬಜ್ ಎಲ್ಲ ಮಾಡ್ಕೊಂಡಿದ್ರೆ ಅಲ್ಲೊಂದು ಕಳಶ ಇದೆ, ಕೆಳಗಡೆ ಶೇಪ್ ಗೇಪ್ ಎಲ್ಲ ಇದೆ. ಕಾಶ್ಮೀರದಲ್ಲಿ ಪಂಡಿತರನ್ನು ಹತ್ಯೆ ಮಾಡಿದ್ದ ಸಂದರ್ಭದಲ್ಲಿ ಕಟ್ಟಿದ್ರು, ಇಲ್ಲ ಆ ಕಾಲದಿಂದನೇ ಪಂಡಿತರ ಮೇಲೆ ದೌರ್ಜನ್ಯ ಆಗ್ತಿತ್ತು ಅಂತ ಹೇಳಿಬಿಟ್ಟು ನೀವು ಇನ್ನೊಂದು ಯಾವುದಾದ್ರೂ ಪೈಲ್ಸ್ ತೆಗೀರಿ, ಪೈಲ್ಸ್. ಆಮೇಲೆ ಜಾಮಿಯಾ ಮಸೀದ್ ಇನ್ ಶ್ರೀನಗರ್, ಜಾಮಾ ಮಸೀದ್ ಒಳಗೆ ನೋಡಿ, ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿ ಇದೆ. ಅಲ್ಲಿ ಕಂಬಗಳೆಲ್ಲ ನೋಡಿಬಿಟ್ರೆ ನಿಮಗೆ ಹಿಂದೂ ಸ್ಟೈಲ್ ಇದೆ. ಆಮೇಲೆ ನಿಮಗೆ ಖನಕ್ ಇ ಮೌಲಾ ಶ್ರೀನಗರ, ಟಾಂಬ್ ಆಫ್ ಜೈನ್ ಉಲ್ ಆಬಿದನ್ ಮದರ್ಸ್ ಇನ್ ಶ್ರೀನಗರ್, ಅದಾದಮೇಲೆ ಚಕ್ಚಾನ್ ಮಾಸ್ಕ್. ಇನ್ನು ಮೊಘಲ್ ಎಂಪೈರ್ ಬಂದರೆ ಹುಮಾಯೂನ್ಸ್ ಟೋಂಬ್ ಡೆಲ್ಲಿಲಿ, ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಆಮೇಲೆ ಕಿಂಗ್ಸ್ ಆಫ್ ಗೇಟ್ ಎಟ್ ಫತೇಪುರ್ ಸಿಕ್ರಿ, ಆಗ್ರಾದಲ್ಲೊಂದು ಆಗ್ರಾದಲ್ಲಿ ಫತೇಪುರ್ ಸಿಕ್ರಿ ಇದೆ. ಹೆಂಗೋ ತಾಜ್ ಮಹಲ್ ಕೂಡ ಶಿವನ ಏನೋ ಅದು ಇದು ಅಂತೆಲ್ಲ ಕತೆ ಹೊಡೆದ್ರಲ್ಲ, ಅದೇ ಥರ ಫತೇಪುರ್ ಸಿಕ್ರಿ ಕೇಳಿ, ಅದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ನೋಡಿದ ತಕ್ಷಣ ನಮ್ಮ ದೇಶದ ಹಿಂದೂ ಸಂಸ್ಕೃತಿ ಕೂಡ ಕಾಣಿಸುತ್ತೆ. ಆಮೇಲೆ ಅಕ್ಬರ್ ಸ್ಟೋಂಬ್ ಆಗ್ರಾ, ಅಲ್ಲ ಅಕ್ಬರ್ ಸ್ಟೋಂಬ್ ಅಂತ ಒಂದಿದೆ ಆಗ್ರಾದಲ್ಲಿ, ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಅಕ್ಬರ್ ಅಂತಲೇ ಟೋಮ್ ಅಂತಿರೋದು, ಅವನ ಹೆಸರು ಇಟ್ಕೊಂಡ ಇದು ಓಡದ್ಬಿಟ್ಟು ಕಡ್ದ ಅಂತ. ಏನು ಇದೇ ಕೆಲಸ ನನಗೆ ಅದು ಅರ್ಥ ಆಗ್ತಿಲ್ಲ. ಬರೀ ದೇವಸ್ಥಾನ ಕಟ್ಕೊಂಡು ಮಸೀದಿ ಕಟ್ಕೊಂಡು ಹೋಗೋದು, ಬೇರೆ ಜಾಗನೇ ಇರಲಿಲ್ವಾ? ನಂಗೆ ಅರ್ಥನೇ ಆಗ್ತಿಲ್ಲ. ಎಲ್ಲ ಒಂದೆರಡು ಆಗಿರ್ಬೋದೇನಪ್ಪ, ಹೌದೇನೋ ಇದ್ದೇನೋ, ಒಂದೆರಡು ಆಗಿದೆ ಮರ ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ ರಾಜರು ಕಳ್ಳರು ಅಂತ ಏನೋ ಹೇಳ್ಬೋದು. ಏ ಅವ್ರದೆಲ್ಲ ಸಾಮ್ರಾಜ್ಯ ಇದ್ದಿದ್ದ ಬದ್ದಿದ್ದು ಎಲ್ಲದೂ ಇಂಡೋ ಇಸ್ಲಾಮಿಕ್ ಶೈಲಿದೆ. ಎಲ್ಲದೂ ಮಸೀದಿ ಮಂದಿರ ಕೆಡವೇನೆ ಕೆಟ್ಟಿದ್ದ, ಮಂದಿರ ಕೆಡವೇನೆ ಕಟ್ಟಕ್ಕೆ ಪ್ರತಿಯೂ ಅದೇ ಕೆಲಸನ, ಮಂದಿರ ಕೆಡೋ ಮಸೀದಿ ಕಟ್ಟೋದು ಅಂತ. ಹೌದು, ಇಸ್ಲಾಮಿಕ್ ರಾಷ್ಟ್ರ ಮಾಡುವಂಥವು ಏನಾದರೂ ಪ್ರಯತ್ನಗಳಿದ್ದರೆ ಮತಾಂತರಗಳು ಯಾವ ಪ್ರಮಾಣದಲ್ಲಿ ಆಗಬೇಕಿತ್ತು, ಅದು ಆಗಿಲ್ಲ. ಇಂಡೋ ಇಸ್ಲಾಂ ರಾಷ್ಟ್ರನೇ ಮಾಡೋ ಪರಿಕಲ್ಪನೆಯಲ್ಲಿ ಇತ್ತು ಅಂದರೆ ಮಂದಿರವನ್ನು ಕೆಡವಿ ಮಸೀದಿನ ಕಟ್ಟೋದಾಗಿದ್ದರೆ ಮಸೀದಿನ ಕಟ್ತಿದ್ರು, ಅಲ್ಲಿ ಯಾಕೆ ಇಂಡೋ ಶೈಲಿನ ತುರುಕ್ತಾ ಇದ್ರು ಅಂತ. ಈಗ ಮಸೀದಿ ಮಂದಿರ ಜಾಗವನ್ನು ಮಸೀದಿ ಕಟ್ಟಬೇಕು ಅಂದರೆ ಡೆಮಾಲಿಷ್ ಮಾಡಿ ಒಂದು ಮಸೀದಿ ಕಟ್ತಾನಪ್ಪ. ಮಸೀದಿ ಕಟ್ಟಬೇಕಾದ್ರೆ ಅದರ ಮೇಲೆ ಒಂದು ಇಂಡೋ ಶೈಲಿ ಯಾಕೆ, ಈ ದೇಶದ ಒಂದು ಸಾಂಸ್ಕೃತಿಕ ಕುರುಹುಗಳನ್ನು ಯಾಕೆ ಹಾಕಬೇಕು? ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಬೋದಿತ್ತಲ್ಲ, ಇಂಡೋ ಶೈಲಿಯಲ್ಲಿ ಯಾಕೆ ಕಟ್ತಾ ಹೋದ ಅವನು? ಮಂದಿರ ಕೆಡವಿ ಮಸೀದಿ ಕಟ್ಟೋದಾದರೆ, ಮಂದಿರ ಕೆಡವಿ ಕಟ್ಟಡ ಕಟ್ಟೋದಾದರೆ, ಹಿಂದೂಗಳ ಒಂದು ಸಂಸ್ಕೃತಿಯನ್ನು ಕೆಡವಿ ಇವರ ಒಂದು ಸಂಸ್ಕೃತಿನ ಇವರು ಕಟ್ಟೋದಾಗಿದ್ದರೆ ಇದೇ ಶೈಲಿಯಲ್ಲಿ ಕಟ್ತಾ ಹೋಗ್ತಾಯಿದ್ರು ಅವರು. ಲಕ್ನೋದಲ್ಲಿರೋ ರೂಮಿ ದರ್ವಾಜ ನೋಡಬೇಕು ನೀವು, ಎಷ್ಟು ಅದ್ಭುತವಾಗಿದೆ ಅದು ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆ ಅದು. ಕಂಪ್ಲೀಟ್ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ, ಮುಟ್ಟಕ್ಕೆ ಸಾಧ್ಯನ ಅವೆಲ್ಲ? ಅದು ಹೋದ್ರೆ ಮತ್ತೆ ಕಟ್ಟಕ್ಕೆ ಸಾಧ್ಯನ ಈ ಭ್ರಷ್ಟರಿಂದ ಅಂತ ನಾನು ಹೇಳ್ತಿರೋದು. ಸರ್ ನಾನು ಅದನ್ನೇ ಹೇಳ್ತಿರೋದು, ನನಗೆ ಅರ್ಥ ಆಗದೇ ನನಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ನಿಮಗೆ ಒಂದನ್ನು ನಾಶ ಮಾಡಬೇಕು ಅಂದರೆ ಇವ್ರದ್ದು ಯಾವುದೋ ಒಂದು ಉದ್ದೇಶವನ್ನು ಅಲ್ಲಿ ಸ್ಥಾಪಿಸಬೇಕು ಅಂತ. ಇವರು ನಾಶ ಮಾಡಿನೇ ಕಟ್ಟುತ್ತಾರೆ ಅಂದರೆ ಯಾವುದನ್ನು ನಾಶ ಮಾಡಿರ್ತಾರೋ ಆ ಕುರುಹುಗಳನ್ನು ಇಟ್ಕೊಂಡು ಅಥವಾ ಉಳಿಸ್ಕೊಂಡು ಯಾಕೆ ಕಟ್ತಾರೆ ಅಂತ. ಆಯ್ತಪ್ಪ, ನನಗೆ ಇವತ್ತು ಈ ಮೈಸೂರು ಪಾಕ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ತೆಗೆದು ಬಿಸಾಕ್ತೀನಿ, ಅದ್ರ ಬದಲು ಇನ್ನೊಂದು ಯಾವುದೋ ಒಂದು ಸ್ವೀಟ್ ಮಾಡಬೇಕು ಅಂತ ಹೊರಡ್ತೀನಿ, ಅದನ್ನು ನಾನು ಮೈಸೂರು ಪಾಕ್ ಥರನೇ ಮಾಡಿದ್ರೆ ವೆರಿ ಸಿಂಪಲ್ ಅಲ್ವಾ? ವೆರಿ ವೆರಿ ಕ್ಲಿಯರಾಗಿ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಹೇಳ್ತೀನಿ. ಅವರು ಇಸ್ಲಾಮಿಕ್ ರಾಷ್ಟ್ರ ಮಾಡುವ ಹುನ್ನಾರ ಇತ್ತು, ಈ ನೆಲದ ಪಳೆಯುಳಿಕೆಗಳನ್ನು ನಾಶ ಮಾಡಿ ತಮ್ಮ ಗುರುತುಗಳನ್ನು ಸ್ಥಾಪಿಸುವ ಉದ್ದೇಶ ಇತ್ತು. ಆ ಕಾರಣಕ್ಕೆ ಅವರು ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ತಾರೆ, ಆ ಕಾರಣಕ್ಕೆ ಇವರು ಹಿಂದೂಗಳ ಗುರುಹ ಆಗಿದ್ದಂತಹ ಕಟ್ಟಡಗಳನ್ನು ಕೆಡವಿ ಇವರು ತಮ್ಮ ತಮ್ಮ ಕಟ್ಟಡಗಳನ್ನು ಕಟ್ಕೋತಾರೆ, ಅರಮನೆಗಳನ್ನು ಕಟ್ಕೊಳ್ತಾರೆ ಅನ್ನೋ ವಾದ ಆದರೆ ನಾನು ಹೇಳ್ತಿರೋದು ಹೌದಪ್ಪ, ಎಲ್ಲವನ್ನು ಡೆಮಾಲಿಷ್ ಮಾಡಿ ಇವರು ಬಿಲ್ಟ್ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ಆದರೆ ಬಿಲ್ಟ್ ಮಾಡಬೇಕಾದ್ರೆ ಮತ್ತೆ ಯಾಕೆ ಯಾವುದನ್ನು ಕೆಡವಿರ್ತಾರೋ ಆ ಸಂಸ್ಕೃತಿಯನ್ನು ಆ ಸಾಂಸ್ಕೃತಿಕ ಕುರುಹುಗಳನ್ನು ಇಟ್ಕೊಂಡೇ ಕಟ್ತಾರೆ ಅಂತ ನಾನು ಹೇಳ್ತಿರೋದು. ಇವರು ಇಸ್ಲಾಮನ ಹರಳೋರೆ ಅಂದಮೇಲೆ ಬರೀ ಇಸ್ಲಾಮನ್ನೇ ಸ್ಥಾಪನೆ ಮಾಡ್ತಾ ಹೋಗ್ತಾಯಿದ್ರು, ಯಾಕಿದು ಇಂಡೋ ಇಸ್ಲಾಮಿಕ್ಕೋ? ಅರ್ಥ ಆಯ್ತಾ? ಈಗ ನೋಡಿ ಸ್ಟೇಟ್ಮೆಂಟ್ ಈಗ ಕೊಟ್ಟರೆ ಒಂದು 10 ನಿಮಿಷದಲ್ಲಿ ಹೊರಟೋಗ್ಬಿಡುತ್ತೆ. ಆದರೆ ಒಂದು ಕಟ್ಟಡ ಅದು ಅವ್ರು ಕೊಟ್ಟದ್ದು, ಕಲ್ಲಿನ ಕಟ್ಟಡಗಳು 16 ಶತಮಾನಗಳ ಹೋದ್ರೆ ನಾಶ ಆಗದೇ ಇರೋದು, ಅಂತಹ ಒಂದು ಹಲವಾರು 16 ಶತಮಾನಗಳ ಕಾಲ ಬಾಳಿಕೆ ಬಾಳಿಕೆ ಬರುವಂತಹ ನಿರ್ಮಾಣದಲ್ಲಿ ಯಾಕ್ರಯ್ಯ ಈ ಇಂಡೋ ಇಸ್ಲಾಮಿಕ್ನ ತರ್ತಾರವರು?
ತಂದಿದ್ದಾರೆ ಅಂದರೆ ಅದು ಇಲ್ಲಿನ ಸಾಂಸ್ಕೃತಿಕ ಪರಂಪರೆಯ ಜೊತೆಗೆ ನಾವು ಬದುಕಬೇಕು, ಬೆಳಿಬೇಕು, ಬಾಳಬೇಕು, ಆಳಬೇಕು ಅನ್ನೋ ಉದ್ದೇಶ ಇರಬೇಕಪ್ಪ. ಈ ಯಾವುದೋ ಕೋಳಿ ಕಡಿಯೋನಂತೆ ಅವನು ಯಾರೋ ಮುಟ್ಟಾಳ, ನಿಮಗೆಲ್ಲ ಯಾರೋ ನಿಮ್ಗೆ ಇತಿಹಾಸವನ್ನು ಹೇಳ್ಕೊಟ್ಟು ಪಾಠ ಮಾಡೋದವರು ಓದೋದು ಸ್ವಲ್ಪ ಏನೋ ಬುಕ್ಸ್ ಗಿಕ್ಸ್ ಎಲ್ಲ ಓದ್ಕೊಂಡು ಬರೋದಲ್ವಾ, ಸುಮ್ಮನೆ ಮಾತಾಡ್ಕೊಂಡು ಹೋಗೋದು, ಸುಮ್ಮನೆ ಮಾತಾಡ್ಕೊಂಡು ಹೋಗೋದು. ಹಾಗಾಗಿ ಸ್ನೇಹಿತರೆ ಇವತ್ತು ಏನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವೆಲ್ಲ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಏನು ಕುರುಹುಗಳಿದ್ದಾವೆ ಇದನ್ನೆಲ್ಲ ನೀವು ಪ್ರಶ್ನೆ ಮಾಡ್ತಾ ಹೋದರೆ ಬರೀ ಪ್ರಶ್ನೆನೇ. ಈ ಕಾಲಘಟ್ಟಕ್ಕೆ ಏನು ಆ ಮೆಂಟಾಲಿಟಿಗಳಿದ್ದಾವೆ ಇವು ಹೇಳಿದ್ದೇ ಸತ್ಯ ಅಂತ ನಂಬೋದಕ್ಕಿಂತ ಹೆಚ್ಚಾಗಿ ನಾವು 10-10 ನಿಮಿಷ ಈ ಒಂದು ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡ್ರೆ ಇದೆಲ್ಲದ ಅರಿವಾಗುತ್ತೆ. ಹಾಗೆ ಈ ಭಾರತ ದೇಶದ ವೈಭವವನ್ನು ಹೆಚ್ಚಿಸಿದ್ದು ಈ ಮುಸ್ಲಿಂ ವ್ಯಾಪಾರ ಅಂದರೆ ಈ ಸಾಮ್ರಾಜ್ಯ ಮತ್ತು ಈ ಆಳ್ವಿಕೆಗಳೇ. ನಾನು ಅದೇ ನಮ್ಮ ಸ್ನೇಹಿತರೆ ಮಾತಾಡ್ತಿದ್ದೆ, ಏನಿವ್ರು ರಾಜರ ಇಲ್ಲ ಗಾರೆ ಕೆಲಸದವ್ರ ಇವರು ಅಂತ, ಬರೀ ಕಡ್ತಾ ಹೋಗಿದ್ದಾರೆ ಅಂತ. ಎಷ್ಟು ಚಂದ, ಎಷ್ಟು ಸೊಗಸು, ಈ ದೇಶಕ್ಕೂ ಈ ಆಡಳಿತಕ್ಕೂ ಕೂಡ ಇನ್ಕಮ್ ತಂದು ಕೊಡುವಂತಹ ಆ ಪಳೆಯಳಿಕೆಗಳನ್ನು, ಆ ಕುರುಹುಗಳನ್ನು, ಆ ಗುರುತುಗಳನ್ನು ನಾಶ ಮಾಡ್ತೀವಿ, ಕೆಡವುತ್ತೀವಿ, ಕುಡ್ತೀವಿ, ಕೆರ್ಕತ್ತೀವಿ ಅಂತ ಮಾತಾಡ್ತಾರೆ. ಓಕೆ, ಮತ್ತೆ ಸಿಗೋಣ, ನಮಸ್ಕಾರ.